राज्य के बीजेपि राष्ट्रीय अध्यक्ष जेपि नड्डा भेटी हिंदे अमित शा भेटी कोट्टिद्दरु मुंबरुव चुनावणा रणतंत्र बिग प्लान आगि बळसिकोळ्ळुत्तिद्दारे। इन्नु दावणगेरे जिल्लेय हरिहर तालूकिन बेल्लूडि कनक गुरुपीठद निरंजनानंदपुरी स्वामीजी आशीर्वादवन्न नड्डा पडेदरु। जोतेगे नड्डाके कर्नाटक राज्य बीजेपि उस्तुवारी अरुण सिंग् बीजेपि राज्याध्यक्ष नळिन् कुमार् कटील् सचिव भैरति बसवराज साथ नीडिदारे। जब मैं कहता हूं तो मैं ये भी कहता हूं कि प्रधानमंत्री मोदी जी ने रिपोर्ट कार्ड की राजनीति पैदा की है। हम कर्नाटक के चुनाव में जाएंगे, हम जब कर्नाटक के चुनाव में जाएंगे तो हमारे एक एक नेता यहां जो बैठे हैं वो आपको अपना रिपोर्ट कार्ड रख करके छाती ठोक के बताएंगे, ये कहा था ये किया है, ये नहीं कहा था फिर भी करके दिया है, इस बात को हम कह सकेंगे। विधानसौधद पूर्व द्वारद बळी भद्रता सिब्बंदि 10.5 लक्ष हण तेगेदुकोंडु होग्तिद्द मोत्तवन्न वशक्के पडेयलागिदे। असिस्टेंट इंजिनियर जगदीश एंबुवर बळी 10.5 लक्ष रूपायि नगदु पत्तेयागिदे। हण सिक्क वेळे तानु प्रमुख व्यक्तियोब्बरन्न भेटियागलु बंदिरोदागि आ व्यक्ति हेळिद्दारे। ई संबंध विधानसौध पोलीस ठाणेयल्लि प्रकरण दाखलागिदे। विधानसौधद ईस्ट बळि ब्याक् चेक् माडुवाग असिस्टेंट इंजिनियर जगदीश एंबुवर बळि हण वशक्के पडेयलागिदे। जगदीश मंड्यदल्लि कामगारी केलस प्रयुक्त केलवरिगे पेमेंट माडबेकु एंदु पोलीसरिगे उत्तर नीडिद्दाने। विधानसौध ठाणेयल्लि प्रकरण दाखलिसि तनिखे कैगोंडिद्दारे एंदु केंद्र विभागद डिसिपि श्रीनिवास गौड हेळिद्दारे। इन्नु जगदीश भेटियागलु बंदिद्द प्रमुख व्यक्ति यारु एंबुदर बग्गे कुतूहल मने माडिदे। विधानसौध पोलीस स्टेशनल्लि विकासौध विधानसौध भद्रते पडेयवरु फ्रिस्केन टैम् अल्लि ओब्ब ಗವರ್ಮೆಂಟ್ ಎಂಪ್ಲಾಯಿನ ವಿತ್ ಕ್ಯಾಶ್ ಹಿಡಿದಿರ್ತಾರೆ। ಸುಮಾರು 10,50,000 ಕ್ಯಾಶ್ ತೆಗೆದುಕೊಂಡು ಹೋಗುವಾಗ ಸಿಕ್ಕಿರ್ತಾರೆ। ನಮಗೆ ಯಾವುದೇ ರೀತಿಯಾದಂಥ ಸಮರ್ಪಕ ಉತ್ತರ ಕೊಡ್ತಿಲ್ಲ, ಜೊತೆಗೆ ಯಾವುದೇ ರೀತಿಯಾದಂಥ ಕೋಪರೇಟ್ ಮಾಡ್ತಲೇ ಇರೋದ್ರಿಂದ ನಾವು ಅವರನ್ನು ಅರೆಸ್ಟ್ ಮಾಡಿದ್ದೀವಿ। ಅರೆಸ್ಟ್ ಮಾಡಿ ಫರ್ದರ್ ತನಿಖೆಗೆ ನಾವು ಒಳಪಡ ಕೋಲಾರ ವಿಧಾನಸಭಾ ಕ್ಷೇತ್ರದಿಂದಲೇ ಮಾಜಿ ಸಿಎಂ ಸಿದ್ದರಾಮಯ್ಯನವರು ಸ್ಪರ್ಧೆ ಮಾಡಲಿದ್ದಾರೆ। ಇದರಲ್ಲಿ ಯಾವುದೇ ಗೊಂದಲ ಬೇಡ। ಸಿದ್ದರಾಮಯ್ಯ ಅವರು ಜಿಲ್ಲೆಗೆ ಕೆಸಿ ವ್ಯಾಲಿ ಯೋಜನೆ ಕೊಡುಗೆ ನೀಡಿದ್ದಾರೆ, ಆದರೆ ಬಿಜೆಪಿ ಮುಖಂಡ ವರ್ತು ಪ್ರಕಾಶ್ ಎರಡು ಬಾರಿ ಶಾಸಕರಾದರೂ ಕೋಲಾರಕ್ಕೆ ಏನೂ ಕೊಡುಗೆ ನೀಡಿಲ್ಲ ಎಂದು ಕಾಂಗ್ರೆಸ್ ಮುಖಂಡ ಜಂಜಿಮಲೆ ರಮೇಶ್ ಕೋಲಾರ ನಗರದ ಜೂನಿಯರ್ ಕಾಲೇಜು ಬಳಿ ಜನವರಿ 9ರಂದು ಬೃಹತ್ ಕಾರ್ಯಕರ್ತರ ಸಭೆ ಆಯೋಜನೆ ಮಾಡಿದ್ದ ವೇಳೆ ವಾಗ್ದಾಳಿಯನ್ನು ನಡೆಸಿದ್ದಾರೆ। ಸಿದ್ದರಾಮಯ್ಯನವರು ಈ ಜಿಲ್ಲೆಗೆ ಯಥೇಚ್ಛವಾಗಿ 1380 ಕೋಟಿ ಹಣವನ್ನು ಕೊಟ್ಟು ಈ ದಿವಸ ಇವತ್ತು ಅರೆಮಲ್ನಾಡು ಆಗಿದೆ ನಮ್ಮ ಕೋಲಾರ ಜಿಲ್ಲೆ। ಬೋರ್ವೆಲ್ ಅನ್ನೋದು ಕಾಣ್ತಾನೇ ಇಲ್ಲ ನಮಗೆ, ಯಾಕಂದರೆ ನಾನೇ 6 ಬೋರ್ ಹಾಕಿ ಒಂದು ಡ್ರಾಪ್ ಕೂಡ ನೀರು ಬಂದಿಲ್ಲ, 7ನೇ ಬೋರಲ್ಲಿ ನಮಗೆ ನೀರು ಬಂತು। ಹಾಗಾಗಿ ಕುಡಿಯ ನೀರಿಗೆ ಕೂಡ ತೊಂದರೆ ಇತ್ತು, ಜೀವ ದನಗಳಿಗೆ ಕೂಡ ಸಾಯಂಕಾಲ ತನಕ ಮನೆ ಹತ್ರ ಎಲ್ಲಿ ನೀರು ಸಿಗ್ತಾ ಇಲ್ಲ। ಒಬ್ಬ ಮನುಷ್ಯ ಆಚೆ ಕಡೆ ಹೋದರೆ ನೀರು ಅನ್ನೋದು ಕಾಣ್ತಾ ಇಲ್ಲ, ಇವತ್ತೆಲ್ಲ ಹಚ್ಚ ಹಸಿರಾಗಿದೆ, ನೀರು ಕಾಣ್ತಾ ಇದೆ। ಅಂಥವಂಥ ನಾಯಕತ್ವ ಅಂಥ ಗುಣಗಳುಳ್ಳವರು ಇವತ್ತು ನಮ್ಮ ಕೋಲಾರ ಜಿಲ್ಲೆಗೆ ಬರಬೇಕಾಗಿದೆ। ನಾರ್ತ್ ಯೂನಿವರ್ಸಿಟಿ ಕೊಟ್ಟಿದ್ದಾರೆ, ಅವ್ರ ಇದ್ದ ಕಾಲದಲ್ಲಿ ಡಿ ಸಿ ಆಫೀಸ್ ಕೊಟ್ಟಿದ್ದಾರೆ, ಈಗಾಗಲೇ ಬಿ ಜೆ ಪಿ ಅವರು ಹೇಳ್ತಾರೆ ಸುಮ್ಮನೆ ಎಲ್ಲ ಸುಳ್ಳು ಭರವಸೆಗಳೇ। ಇವಾಗ ಸಿದ್ದರಾಮಯ್ಯ ಬಂದಿದ್ದರಿಂದ ಬೋರ್ವೆಲ್ಗಳು ಎಲ್ಲ 10 ಅಡಿಯಲ್ಲಿ ನೀರು ಸಿಗ್ತಾ ಇದೆ, ಯಥೇಚ್ಛವಾಗಿದೆ, ಅರೆಮಲ್ನಾಡಾಗಿದೆ। ನಾನು ಅಭಿವೃದ್ಧಿ ಮಾಡಿದ್ದೀನಿ, ಅಭಿವೃದ್ಧಿ ಏನು ಮಾಡಿದ್ದೆ ಹೇಳಿ ಅಭಿವೃದ್ಧಿ। ಕೋಲಾರ ರಮ್ಮತ್ ನಗರದಾಗ ಕಸ ಕೂಡ ಇತ್ತಿಲ್ಲ, ರಮ್ಮತ್ ನಗರದಾಗ ಅವರು ಎಂಎಲ್ಎ ಆಗಿದ್ದಾಗ ಎಲ್ಲ ಜನಕ್ಕೆ ಹಾಲಿ ಶಾಸಕರು ಭ್ರಷ್ಟಾಚಾರ ಆರೋಪ ಎದುರಿಸಿ ಪಕ್ಷಕ್ಕೆ ಭಾರಿ ಮುಜುಗರ ತರುವಲ್ಲಿ ಕಾರಣವಾಗಿದೆ। ಅದಕ್ಕೆ ಸ್ವಕ್ಷೇತ್ರದ ಜನತೆಗೆ ಹಾಗೂ ಪಕ್ಷದ ಮುಖಂಡರಿಗೆ ನಿಷ್ಠೆ ತೋರಬೇಕಾದ ಅನಿವಾರ್ಯತೆ ಬಿಜೆಪಿಗಿದ್ದು ಈ ಕುರಿತು ವರಿಷ್ಠರಿಗೆ ಪತ್ರದ ಮುಖಾಂತರ ಒತ್ತಡ ಹೇರಲಾಗಿದೆ ಎಂದು ಮುಖಂಡ ಭೀಮಶಿ ಮಗದುಂ ತಿಳಿಸಿದ್ದಾರೆ। ರಬಕವಿ ಬನಹಟ್ಟಿಯ ಬಂಗಾರೆವ್ವ ತಟ್ಟಿಮನಿ ಸಭಾಂಗಣದಲ್ಲಿ ತೆರದಾಳ ಕ್ಷೇತ್ರದ ನೂರಾರು ಬಿಜೆಪಿ ಮುಖಂಡರು ಸಭೆಯಲ್ಲಿ ಪಾಲ್ಗೊಂಡು ಮಾತನಾಡಿದರು। ಸ್ಥಳೀಯರಿಗೆ ಟಿಕೆಟ್ ನೀಡದಿದ್ದರೆ ಈ ಬಾರಿ ತೆರದಾಳ ಕ್ಷೇತ್ರವನ್ನು ಕಳೆದುಕೊಳ್ಳುವ ಭೀತಿ ಇದೆ। ಈ ಕುರಿತಾಗಿ ಆರ್ಎಸ್ಎಸ್ ಹೈಕಮಾಂಡ್ ಹಾಗೂ ಪಕ್ಷದ ವರಿಷ್ಠರ ಗಮನಕ್ಕೆ ತರಲಾಗಿದ್ದು ಕ್ಷೇತ್ರದಿಂದ 7-8 ಜನ ಪ್ರಬಲ ಆಕಾಂಕ್ಷಿಗಳಿದ್ದಾರೆ, ಕಳೆದ 2 ದಶಕಗಳಿಂದ ಸೇವೆ ಮಾಡುತ್ತಾ ಪಕ್ಷ ಬಲಪಡಿಸಿದ್ದಾರೆ। ಪಕ್ಷದಿಂದ ಹೊರಹಾಕುವ ವ್ಯವಸ್ಥೆ ಹಾಲಿ ಶಾಸಕ ಸಿದ್ದು ಸವದಿಯವರಿಂದ ನಡೀತಾ ಇದೆ ಅಂತ ಮಗದುಂ ಬಲವಾಗಿ ಆರೋಪಿಸಿದರು। ನಮ್ಮಲ್ಲೇನು ನಿಷ್ಠೆ ಪ್ರಾಮಾಣಿಕತೆಯನ್ನು ಪ್ರಶ್ನೆ ಮಾಡುವಂಥದ್ದು ನಾವು ಪದ ಮುಚ್ಚಿ ಮಾತಾಡುವಂಥದ್ದು ಏನಿಲ್ಲ। ಮಾನ್ಯ ಸಿದ್ದು ಸೌದಿ ಅವರು ನಮ್ಮ ಮ್ಯಾಲೆ ಏನು ಆರೋಪ ಮಾಡ್ತಾರಂದ್ರೆ ಅವರು ಒಂದು ಮನೆಗೆ ಸೇರಿ ರಾಕಿಂಗ್ ಸ್ಟಾರ್ ಯಶ್ ಹುಟ್ಟುಹಬ್ಬವನ್ನ ಅದ್ಧೂರಿಯಾಗಿ ಆಚರಿಸಬೇಕು ಅಂತ ಅಭಿಮಾನಿಗಳು ಕಾತರದಿಂದ ಕಾಯ್ತಿದ್ರು, ಆದರೆ ಈ ಬಾರಿ ಫ್ಯಾನ್ಸ್ ಜೊತೆ ಬರ್ಡೇ ಆಚರಿಸಿಕೊಳ್ಳಲು ಸಾಧ್ಯವಾಗ್ತಿಲ್ಲ ಅಂತ ಯಶ್ ಹೇಳಿದ್ದಾರೆ।
ನಾನು ಕೂಡ ಈ ವರ್ಷದ ಹುಟ್ಟುಹಬ್ಬದಂದು ನಿಮ್ಮನ್ನ ನೋಡಬೇಕು, ನಿಮ್ಮೊಂದಿಗೆ ಸಮಯ ಕಳಿಬೇಕು ಅಂದ್ಕೊಂಡಿದ್ದೆ. ಆದರೆ ಜಗದ ಗದಲ ನಿರೀಕ್ಷೆಯಲ್ಲಿರುವ ನಿಮ್ಮ ಮುಂದೆ ನಿಲ್ಲಲು ಇನ್ನೂ ಸ್ವಲ್ಪವೇ ಸ್ವಲ್ಪ ಸಮಯ ಕೊಡಿ. ನಿಮಗಾಗಿ ವಿಭಿನ್ನವಾಗಿರುವುದನ್ನೇನು ನಿಮ್ಮ ಮುಂದೆ ತರಲು ಶ್ರದ್ಧೆಯಿಂದ ಕೆಲಸ ಮಾಡ್ತಿದ್ದೇನೆ. ಅಲ್ಲಿಯವರೆಗೂ ನಿಮ್ಮ ತಾಳ್ಮೆ ಮತ್ತು ಪ್ರೀತಿಯೇ ನನಗೆ ಈ ವರ್ಷದ ಹುಟ್ಟುಹಬ್ಬದ ಉಡುಗೊರೆ ಎಂದು ಬರೆದಿದ್ದಾರೆ. ಕ್ಷಮಿಸಿ, ಈ ವರ್ಷ ಹುಟ್ಟುಹಬ್ಬಕ್ಕೆ ನಿಮ್ಮ ಜೊತೆ ಇರಲು ಸಾಧ್ಯವಾಗ್ತಿಲ್ಲ. ಆದರೆ ಆದಷ್ಟು ಬೇಗ ನಿಮಗೆ ಸಿಗ್ತೇನೆ ಮತ್ತು ನಿಮ್ಮ ಕಾಯುವಿಕೆಯನ್ನು ಅರ್ಥಪೂರ್ಣವಾಗಿಸುತ್ತೇನೆ. ನಿಮ್ಮ ಪ್ರೀತಿಯ ಯಶ್ ಎಂದು ಹೇಳಿದ್ದಾರೆ.